ಈಗ ದುಡ್ಡು ಸಮರಕ್ಕೆ ಸಮಾಜ ಬಿಡುವ ಉಗ್ರ ತರದೆಂಬು ಧರಿಸುತ್ತಾ
ఒరే అమ్మ ఏరే గుల్లో గుల్లో రామచంద్ర ఆత్మ
ಸೌರ್ಯವಂತನಾದರೆ ನಿಮ್ಮ ತಂಗಿಯಾದ ಸುರ್ಪಾನಕ್ಕೆ ಕಿವಿ ಮೂಗು ಕೊಯ್ಯುವಾಗ ದಾವ ಅಧಿಕ ಮನೆಯಲ್ಲಿ ಅಡಗಿದ್ದಿ. ಎಲೆ ಈ ಮೂಡ ನಿನ್ನ ಪಡೆದ ತಂದೆ ತಾಯಿಗಳನ್ನು ನೆನೆಸಿಕೋ ಬಂಡ, ನಿನ್ನ ಕಂಠಕ್ಕೆ ಬಿಟ್ಟನವನ್ನು ಸರಿಯಾಗಿ ಬಾಣ. ಇದರ ಬೆಳ್ಳೂರಿಗೆ ನೋಡು, ಈ ಬ್ರಹ್ಮಾಂಡದ ಗದ್ಗದನೆ ನಡುಗುವಂತೆ ರಾಕ್ಷಸರ ಪಟ್ಟಣಾಂಗಲ ತಲೆ ಬಳಸುವಂತೆ ಇದರ ನಪಸದ ಕಾಲೆಯು ಸುರಾಸುರನು ಎಪ್ಪಲಾಯನಕ್ಕೆ ಮೈಗೊಟ್ಟರೆಂಬಂತೆ ಇಂಥ ಮಾಸ್ತ್ರ ಬರುವುದು ನೋಡು. ಜಾಗ್ರತೆಯಿಂದ ಬಿತ್ತವನ್ನು ಮಾಡು. ಬುದ್ಧಿ ಇಲ್ಲದೆ ನಾನು ನಿತ್ತಡಿಗೆ ಸಿದ್ಧನಾಗಿ ಸಾಯುವುದಕ್ಕೆ ಬಂದಿರುವೆಯ. ಇದರಿಗೆ ಬುದ್ಧಿ ಸುಂದನೆ ಚಂದ ತರಮಾದ ನಿನ್ನ ರುಂಡವೆಂಬ ಕಂಡ್ರೆ ಯಮ ನಗರಿಗೆ ಕಲಿಸುವುದು ನೋಡು. ನಿನ್ನ ಅಹಂಕಾರವನ್ನು ತೀರಿಸಿ ಬಿಡುವುದು ನೋಡು ದಾಂಧವ. ನಿನ್ನನ್ನು ಕೊಲ್ಲವನ್ನು ನೋಡಿ ಕ್ಷಣವ ನೋಡಿ ಎಲ್ಲ ಬಿಡವಲ್ಲದ ಪರಾಕ್ರಮವ. ನೀನಾಡಿದ ಗುಡ್ಡದಂತ ಮಾತುಗಳು ಎತ್ತವರು. ಬುದ್ಧಿ ಇಲ್ಲದೆ ನಾನು ಇದ್ದರಿಗೆ ಸಿದ್ಧನಾಗಿ ಸಾಯುವುದಕ್ಕೆ ಬಂದಿರುವೆಯ. Thank you.
Thank you.
ವರದತ್ತುವರ ಪ್ರಸಾದದಿಂದ ಬಲಿಷ್ಠನಾದ ದಯಾದಿಯನ್ನ ತಮ್ಮನಾದ ಹೂಬೇರಲನ್ನು ಎನ್ನ ಎಡಗಾಲಿನಿಂದ ಬತ್ತು ಅವನ ಅದ್ಭುತವಾದ ಸಾಮ್ರಾಜ್ಯದಿಂದ ಇಂತ ಬುಧಮನದ ಪರಾಕ್ರಮನಿಗೆ ಚತುರ್ಮುಖ ಬ್ರಹ್ಮನೇಯನ್ನ ತಾತ ವಿಶ್ವಾವತ ಬ್ರಹ್ಮನೇಯನ್ನ ತಂದೆ ಭೂಪತಿ ಮಂಡೋದರಿಯನ್ನ ಪಟ್ಟದ ರಾಣಿಯು ಜ್ಯೇಷ್ಠ ಪುತ್ರನೇ ಇಂದ್ರಜಿತು ಎನ್ನ ಪಟ್ಟ ರಾಣಿಯು ಹೌದೇನು ದೇವ ಭೂಪತಿ ಭೂಪತಿ ಚಂದ್ರಲೋಕ ಮಂ ಭೇದಿಸಿ ಸೂರ್ಯಲೋಕ ಮಂ ಸಾಧಿಸಿ ಅಮರಾವತಿ ಕಟ್ಟಡಕ್ಕೆ ದಾಳಿಯನ್ನು ಅವನ ಹೆಂಡತಿಗಳಾದ ರಂಭಾ ಊರ್ವಶಿ ಮೇನಕೆ ತಿರುವೋತ್ತಮ ನಾಯಕಿಯರೇ ಚಂದ್ರಗಳು ಯಾವತ್ತು ಜಗತ್ತಿನೊಳ ದಟ್ಟಿಸದ ಜಗತ್ತಿ ಬ್ರಹ್ಮನ ಪವಿತ್ರಾಸದಮನ ಕೂಡ ಕತ್ರಾಸುರ ಎಡತರಿಯ ಸೂತ್ರ ಪುಣ್ಯಗಳನ್ನು ಸೆರೆ ಬಡಿಯುವ ಮಹತ್ವಲ ಪಟ ಡೋಪ ಮೂರ್ತಿತ ಧನುತ್ರಾಣಿತ ಗಿರಿಮಾಡ ಓಂ ನಮ ಶಿವ ಎಂಬ ಪಂಚಾಕ್ಷರವೇ ಎಂದ ಮೂಲ ಮಂತ್ರ ದಿಟ್ಟ ಪ್ರಚಂಡ ರಾಮರಾಸು ದಿಟ್ಟ ಮಂಡ ಸಾಮರ್ಥ್ಯನಂದರಿಸಿ ದೇವತಾ ಮಂಡಲವನ್ನು ಒಕ್ಕಲಿಕ್ಕೆ ಭೂಪತಿ ಸಕಲ ಲೋಕಂಗಳಿಗೆ ದಿಗ್ವಿಜಯ ಮುಂದೈದು ದಿಟ್ಟ ರಾವಣಾಸುರನ ಭವನ ಯಾವತ್ತು ಅಗ್ನ ಮಂಡಲಕ್ಕೆ ಭೂತರಾದ ಪಟ್ಟಂದರಿಸಿ ಬುಧಬಲ ಸಮಗ್ರನ ಧರಿಸಿದ ಮಾತೃನಾದ ಮಾರೀಚನನ್ನು ಶೀಘ್ರದಿಂದ ಕರೆತರವಂತನಾದ ಸಾರಸಿ ಭೂಪತಿ
ఎత్తుగారో సోదరు మామ
ಕೇಳಿ ಕರ ಗುರುಸಲ ವೈಕುಂಠವಾಸನಾದ ವಿಷ್ಣುವನಿಗೆ ಒಂದು ಮುಖ
ಸಕಲ ಪಕ್ಷಿಗಳಿಗೆ ಶ್ರೇಷ್ಠನಾದ ಗಂಡ ದೇವರು ನನಗೆ ಹೆಸರಮುಖ ಈ ಮೂಲ ಬ್ರಹ್ಮಾಂಡವನ್ನು ನಿರ್ಮಿತ ಕೈದ ಬ್ರಹ್ಮನಿಗೆ ನಾಲ್ಕ ಮುಖ ಕೈಲಾಸ ವಾಸನಾದ ಪರಮೇಶ್ವರನಿಗೆ ಐದು ಮುಖ ಸರ್ವಭೂಷಣನಾದ ಸರ್ಪನಾಥನಿಗೆ ಏಳು ಮುಖ ದುಷ್ಟರನ್ನು ನರ್ತಗೊಳಿಸುವ ದುಃಖಾಗಳು ನಿರಪಮ ಜ್ಯೋತಿಷ್ಯಕ್ಕೆ ಕರ್ತನಾದ ನವಕ್ರಮಗಳಿಗೆ ಒಂಬತ್ತು ಮುಖ ನನ್ನ ಮೇಲೆ ನೀನು ಯಾಕೆ ಕೋಪ ಮಾಡುವೆ ನಿನ್ನ ಮಾತಿಗೆ ನಾನು ಎಂದಿಗೂ
ಐಶ್ವರ್ಯವಸ್ತು ಮೇಲೆ ಕೇಳಿ ಪ್ರಾಣಕಾಂತ ನಾನು ಕೋಪವ ಬಣ್ಣದ ಬಣ್ಣ ನಿನ್ನಗೆ ಅಕ್ಕಬೇಕು ಸುಂದರಿ ಸತ್ಯಗಳ ಮುಂದೆ ಹೇಳಿದರೆ ನಾನು ಮೂಲ ಕಾಕಮಯವಾಗಬಾರದು ಚೆನ್ನಾಗಿಯೋ ಪಾತಿಯೇ ನಿನ್ನ ಪಟ್ಟ
ಅಂದರೆ ಆ ಜೀವನ ಅಂತ್ಯದವರೆಗೆ ಕಾಯುವ ದೇವನು ನೀನು, ನಿನ್ನ ಚರಣದಾಸಿಯೂ ನಾನು. ಕಲ್ಲಿಯ ರಮಣ, ಯಾವ ಕಾರ್ಯಕ್ಕೆ ನಿನ್ನಯ ಪಯಣ? ತಾರಕ ಅಂತ ಈ ದಾತ್ರಿ ಮಂಡಲವನ್ನು ತಟ್ಟನೆ ಬುದ್ಧಿ ಒಟ್ಟು ಮಾಡಿ ತೋರಿ ಬಿಡುವ ಕಟ್ಟಾದ ಕಟ್ಟಲ ದಾತ್ರಿ ಬಾಬನಿಗೆ ಮತ್ತ ಮತ್ತಂಗಳಾದ ಬಂಡೋದರೆ ರಮಣ, ನಾನು ಹೋಗುವ ಕಾಲಾಕರುವ ಬಗ್ಗೆ ನಿಮಗೆ ಕಟ್ಟಬೇಕು. ತಡಲಾಡಿಯನ್ನು ಕೆತ್ತೆಡುತ್ತ ಗಡುಬರದಿಂದ ಪ್ರಯಾಣ ಮಾಡಿ ಉತ್ತಾಗಿ ಹೋಗುವ ಕಾಲದೊಳ ಸಡಗರ ಸೌಭಾಗ್ಯದಿಂದ ನನ್ನ ರಮಣನನ್ನು ಬಿಟ್ಟು ಎಲ್ಲ
ಪಯಣದ ವಿಚಾರವನ್ನು ತಿಳಿಸಿ ಎಂದು ನಿನ್ನಲ್ಲಿ ಸ್ಥಿರವಾಗಿ ನಾನು ಬೇಡಿಕೊಂಡೆನು. ಕಾಂತ, ಸತಿಯರ ಮುಂದೆ ತಿಳಿಸಲಾದಂತಹ ಕಾರ್ಯವೇ ಸ್ಥಿರವಾಗಿ ಬೇಡಿಕೊಳ್ಳುವೆನು. ನೀನು ಹೋಗುವ ಪಯಣವೆಲ್ಲಿಗೆ ಕಾಂತ ಮಹಾಗುಣವಂತ ಸರಸ ಪ್ರಬೋಧ ಪರಿಹಿತಳಾದ ಸುಂದರಿ ಕಾಂತ ಸತ್ಗುಣ ಮಂದರಿ ವೆಂಕಟಂದ ಮರಿಯ ಮಲಂಕನಗರಕ್ಕೆ ಸಂಖ್ಯೆಯಿಲ್ಲದ ಜನ ದೂರವಾಗಿ ದಂಡ ಕಾಟಿಲ್ಲದು ದಶರಥ ನಂದನಾದ ರಾಮಲಕ್ಷ್ಮಣ ನಮ್ಮನ ವದಮನು ಕಾಂತ ಕಾಂತ ಅವರು ರಾಮನ ಮಠದಿಯಾದ ಸೀತೆ ಎಂಬ ಸುಂದರಿಯರು ಬಹು ನೂತನವಾದ ಸ್ತ್ರೀಯಂತೆ ಆದ ಕಾರಣ ಅಸೂತ್ಪಾದಕ್ಕೆ ಮಾತಿನ ಅನುಸಾರವಾಗಿ ದಂಡ ಕಾರಣಕ್ಕೆ ಹೋಗಿ ಕೊಂದು ಬರಲಾದ ಬಂದನಿಗೆ ಶ್ರೀರಾಮಚಂದ್ರನ ಸತಿಯಾದ ಸೀತೆಯನ್ನು ಎಳೆದರನ್ನು ಹೊರಟಿರುವೆ. ಹೌದು ಕಾಂತೆ. ಬೇಡ ಕಾಂತ, ನಿನಗೇತಕ್ಕೆ ಈ ದುರ್ಬುದ್ಧಿ ಮಾಡಿತು? ಕಾಂತ ಹೇಳುವೆನು ಕೇಳು. ಕುಮಾರ
ಎಲ್ಲ ನೇಮದಂತೆ ಸಸಿಮುಖಿಗಳಾದ ಸೀತೆಯನ್ನು ಲಂಕಾ ನಗರಕ್ಕೆ ತಾರುತ್ತಾರೆ. ಸೀತೆಯನ್ನು ಎಳೆತಡೆಗಳಿಂದ ಒಂದೇ ಹಠವನ್ನು ಹಿಡಿದು ಬೇಡ ಕಾಂತ ಸರ್ವದಾನದವರು ಈ ಕೇಡು ಬುದ್ಧಿಯನ್ನು ಬಿಟ್ಟು ಬಿಡು. ಎಷ್ಟು ಮಾತ್ರ ಕಾಂತ ಕಾಮದ ಹರಗಳೆಲ್ಲ
ಭಕ್ತಿ ಶಕ್ತಿಯಲ್ಲಿ ಅಗ್ರಗಣ್ಯನು ನೀನು. ಭಕ್ತಿಯಲ್ಲಿ ಭಗವಂತನನ್ನೇ ಗೆದ್ದಿರುವೆ. ಯುಕ್ತಿಯಿಂದ ಮನವನೆಯನ್ನು ಒಲಿಸಿಕೊಂಡಿರುವೆ. ಶಕ್ತಿಯಿಂದ ಈ ಲಂಕಾ ನಗರಕ್ಕೆ ಸಾರ್ವಭೌಮರಾಗಿರುವೆ. ಕಾಂತ ಸೀತಾ ಮಾತೆಯನ್ನು ಮಾತೆಯೆಂದು ಭಾವಿಸೋ ಶ್ರೀರಾಮಚಂದ್ರನನ್ನು ಗೌರವದಿಂದ ಪೂಜಿಸು. ಎಲ್ಲ ಮುತ್ತೈತನವನ್ನು ಒಲಿಸು. ಇಲ್ಲವಾದರೆ ಈ ಲಂಕಾ ನಗರಕ್ಕೆ ಮೊದಲೇ ಯಮದೂತರನ್ನು ಕರೆಸು. ಎಲ್ಲ ಮಾತು ಸುಳ್ಳಲ್ಲ ಬಂದು ಕುಮಾರಾಕ್ಷರದಿಂದ ಬರದಿಡಿಸು. ಹದಿನೆಂಟು ಶಾಸ್ತ್ರಗಳು ಅರವತ್ತು ಪುರಾಣಗಳು ಬರುವಂತ ಬ್ರಹ್ಮಗ್ರಾಮಿಯಾದ ರಾವಣನ ಮುಂದೆ ನಿನ್ನ ನೀನು ಶಾಸ್ತ್ರವನ್ನ ಹೇಳಲಿಕ್ಕೆ ಬಂದೇನೆ ಹೇಳುವುದಕ್ಕೆ ಬಂದರೆ ನಿನ್ನ ನೀತಿಯನ್ನು ಕೇಳಬಾರದು ಕೇಳಬೇಕು. ಮತ್ತೆ ಕಂದಳೆ ಅಂತ ಅಚ್ಯುತನಾದ ರಾಮೇಶ ನಮ್ಮ ರಾಮವನ್ನು ಎಲ್ಲ ಮುಂದೆ ಉಚ್ಚರಿಸಿದರೆ ಬಳಿ ಬೆಳೆದೇಗಲ ಈ ಸಾರಥಿ ಈ ಬೆಚ್ಚಲಾದ ಮಂಡೋದರಿಯನ್ನು ಜೀವನವಂತ ನಾವು ಮತ್ತೊಂದು ಸಾರಿ ಪ್ರತ ನುಡಿಗಳನ್ನು ನೋಡಿದರೆ ಬಳ್ಳ ಜೀವನು ದೊಡ್ಡ ರಾವಣಾಸುರನಿಗೆ ಅತ್ಯಾಸದಿಂದ ಹೇಳಲಿಕ್ಕೆ ಬರುವ ಬೆಚ್ಚಲ ಸಣ್ಣಗಳಿಗೆ ಮೊದಲನ್ನ ಮನೆಗೆ ತಿಳಿಸು. ಹೌದೀವ ದಂಡ ಕಾರ್ಯಾಣ್ಯಕ್ಕೆ ಜಾಗೃತಿಯಿಂದ ರಥವನ್ನು ಆರಿಸು. ಸಾರಥಿ